ಏನಪ್ಪ ಅಂದ್ರೆ ಮೇಲ್ವರ್ಗದವರು ಮೇಲ್ವರ್ಗ ನೀವು ಹೆಂಗೆ ಬದುಕ್ತಾ ಇದ್ರು ಹಂಗೆ ಬದುಕ್ತಾ ಇದ್ದಾರೆ. ಅವರಲ್ಲೇ ಬಡವರಿಗೆ ತಮ್ಮ ಹೆಣಗಳನ್ನು ಕೊಡೋದಾಗಲಿ, ಮಚ್ಚನ್ನು ಮಾಡೋದಾಗಲಿ, ಸಮಾಜ ಸಂಪರ್ಕ ಮಾಡೋದಾಗಲಿ ದೂರ ಇಡ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳು ತಮ್ಮ ತಮ್ಮ ಮಕ್ಕಳು ಶ್ರೀಮಂತದಂದ್ರೆ ಅವ್ವ ಅಪ್ಪ ನೋಡೋದಂಥವ್ರಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾನೂನು ಅಂತ ಅದು ಇಲ್ಲ ಅಂತಲ್ಲ, ಆದರೆ ಇದು ಸಾಮಾಜಿಕವಾಗಿ ನಡೀತಾ ಇರೋದು, ಅಲ್ಲೂ ನಡೀತಾ ಇದೆ ಈಗಾಗಲೇ. ಯಾಕೆಂದರೆ ಮೇಲ್ವರ್ಣೀಯ ಮೇಲ್ಜಾತಿಯ ಜನ ಏನೇನು ಮಾಡ್ತಾರೆ ಅದನ್ನೆಲ್ಲ ಫಾಲೋ ಮಾಡುವಂಥ ಸಹಜವಾಗಿ ಕೆಳವರ್ಣೀಯ ಕೆಳಜಾತಿಯ ಜನಕ್ಕೆ ಬಂದೇ ಬರ್ತಿರ್ತದೆ. ಹೀಗಾಗಿ ಈ ಒಂದು ರಿಸರ್ವೇಷನ್ ಒಳ ಮೀಸಲಾತಿ ಏನದಲ್ಲ, ಇದು ಯೋಗ್ಯದ ಜೊತೆ ಕೆನಪದ್ರೆ ಏನದಲ್ಲ, ಇದನ್ನು ಮಾಡೋದು ಯೋಗ್ಯ ಅಂತ. ಕೆನಪದ್ರೆ ಯಾಕೆ ಯೋಗ್ಯ ಅನ್ನೋದಂದ್ರೆ ಅಲ್ಲಿಯೂ ಸಹ ಶ್ರೀಮಂತರಾಗಿದ್ದಾರೆ, ಒಳ್ಳೊಳ್ಳೆ ಭೂಮಿಗಳನ್ನು ತೆಗೆದುಕೊಂಡಾರೆ, ಒಳ್ಳೆ ನೌಕರಿ ಅಂತವ್ರು, ಐ ಎ ಎಸ್ ಎಸ್ ಅಂತವ್ರು ಚಲೋ 106 ಎಕರೆ ಭೂಮಿಗಳನ್ನು ತೆಗೆದುಕೊಂಡಿದ್ದಾರೆ. ಅಂಥವ್ರು ಯಾರು ತೆಗೆದುಕೊಂಡಾರ, ಆರ್ಥಿಕ ಬಲಿಷ್ಠ ಯಾರಿದ್ದಾರೆ, ಅದಕ್ಕೆ ಒಂದು 8.5 ಲಕ್ಷ 15 ಲಕ್ಷ ಮಾಡಿ ಅದ್ರ ಮೇಲೆ ಏನಪ್ಪ ಅದ್ರೊಳಗಿದ್ದಂಥವ್ರು ಇವರು ಮೀಸಲಾತಿ ಯೋಗ್ಯರು, ಅದ್ರ ಮೇಲೆ ಇದ್ದಂಥವ್ರು ಇಲ್ಲ ಅನ್ನೋದು ಕೆನೆಪದ್ರ ಸಿಸ್ಟಮ ತರೋದು ಭಾಳ ಸಮರ್ಪಕ ಅಂತ. ಇದರಿಂದಾಗಿ ಇನ್ನಷ್ಟು ಹೆಚ್ಚಿನ ಜನಕ್ಕಾಗಲಿ ಅವರಲ್ಲಿ ಬಡವರಿಗೆ ಎಸ್ ಸಿಗಳಲ್ಲೇ ಬಡವರಿಗೆ ಇನ್ನೂ ಹೆಚ್ಚು ಅವಕಾಶಗಳು ಅನುಕೂಲಗಳು ಸಿಗುವಂಥವಾಗ್ತವೆ. ಇಲ್ಲಾಂದ್ರೆ ಈ ಮುಂದುವರೆದವರು ಅಂದರೆ ಆರ್ಥಿಕ ಬದ್ಧರಾದಂಥವರು ಈ ಒಂದು ಮೀಸಲಾತಿ ಇರೋದ್ರಿಂದ ಅದ್ರ ದುರುಪಯೋಗ ಮಾಡ್ಕೊಳ್ತಾರೆ. ದುರುಪಯೋಗ ಅಷ್ಟಲ್ಲ, ಇನ್ನುಳಿದವ್ರು ಸಿಗೋಂಗೆ ಸಿಗದಂಗೆ ಮಾಡ್ತಿರ್ತಾರೆ. ಯಾಕಪ್ಪ ಅಂದರೆ ಇರೋದು 17%. 17% ಒಳ ಮೀಸಲಾತಿ ಬೇರೆ ಅದು. ಈಗ ಒಳ ಮೀಸಲಾತಿ ಅಂದರೆ ಒಬ್ಬರಿಗೆ ಈ ಒಂದು ಎಡಗೈದವ್ರಿಗೆ 6%, ಬಲಗೈದವ್ರಿಗೆ 5%, ಮೂರನೇದವರಿಗೆ ಒಂದಿಷ್ಟಪ್ಪ ಎರಡಪ್ಪ ಅದು 3%, ಅಜ್ಜಿ ಕೆಳಗಿನವ್ರಿಗೆ 1% ಹಿಂಗೇನೋ ಮಾಡಿದ್ದಾರೆ. ಈ ಒಂದು ಸಿಸ್ಟಮ್ದಿಂದಾಗಿ ಒಂದಿಷ್ಟು ಈ ಒಂದು ಕೆನಪದ್ರ ಮಾಡಿತಂದ್ರೆ ಈ ಒಂದು ರಿಸರ್ವೇಷನ್ದಾಗ ಈ ಒಂದು ದುಡ್ಡು ಇದ್ದಂತ ಹೊರಗೆ ಹೋಗ್ತಾರೆ. ಇಲ್ಲದವ್ರು ಪಾಪ ಅನುಕೂಲ ಆಗ್ತದೆ ಬಡವ್ರಿಗೆ ಅನ್ನೋದು ಒಂದು ಸಾಮಾನ್ಯ ಅಭಿಪ್ರಾಯ. ಮತ್ತು ಇನ್ನೊಂದು ನಮ್ಮ ಕೊಳಗೆ ಹೇಳುವಂಥ ಮಾತು ಈ ಮತ್ತು ಮೇಲ್ಮೇಲೆ ಹೇಳ್ತಾ ಇರ್ತೀನಿ ನಾನು. ಏನಂದ್ರೆ ಮುಖ್ಯವಾಗಿ ಏನು ಬೇಕಾಗಿತ್ತಪ್ಪ ಈ ದೇಶಕ್ಕೆ ಅಂದರೆ, ಯಾಕೆ ರಿಸರ್ವೇಷನ್ ಬಿಡ್ತಾರಪ್ಪ ಅಂದರೆ ಶಿಕ್ಷಣ ಇಲ್ಲ, ನಮ್ಮ ಮಕ್ಕಳ ಶಿಕ್ಷಿತರನ್ನಾಗಿ ಮಾಡಬೇಕು, ಉದ್ಯೋಗ ರಿಸರ್ವೇಷನ್ ಸಿಗಬೇಕು, ಹಾಗೆ ಏನಾದ್ರೆ 100 ಕಾರಣಗಳಿದ್ದಾವೆ. ಆರ್ಥಿಕ ಅಭದ್ರತೆ ಮೇನ್ ಕಾರಣ ಅದ. ಅದಕ್ಕಾಗಿ ಇವತ್ತೇನು ಕೇಜ್ರಿವಾಲ್ರು ಒಂದನೇದಾಗಿ ಅಂಬೇಡ್ಕರ್ ಅವರು ಬಯಸುವಂಥ ಶಿಕ್ಷಣ ಫ್ರೀ ಎಲ್ಲರಿಗೂ, ಇಷ್ಟು ಈಗ 10+2 ಮಾಡಿದ್ದಾರೆ, ಅದನ್ನು ಪೂರ್ತಿ ಎಲ್ಲರಿಗೂ ಮಾಡಿಬಿಟ್ರೆ ಆಟೋಮೆಟಿಕ್ ರಿಸರ್ವೇಷನ್ ಕೇಳೋ ಪ್ರಸಂಗ ಬರೋದಿಲ್ಲ. ಎಲ್ಲರಿಗೂ ಅವಕಾಶಪ್ಪ, ನೀವು ಎಲ್ಲರೂ ಕೇಳಿ ನಾವು ಸಹ ನಾವು ಅನ್ಕೋತೀವೋ ಅತ್ಯಂತ ಒಂದು ಸುಸಜ್ಜಿತವಾದಂಥ ಗುಣಾತ್ಮಕವಾದಂಥ ಶಿಕ್ಷಣವನ್ನು ಪ್ರತಿಯೊಂದು ಮಗುವಿಗೆ ಕೊಟ್ಟರೆ ಈ ದೇಶದಲ್ಲಿ ಸಹಜ ತಾನ ಮೀಸಲಾತಿ ಬಿಟ್ಟು ಹೋಗಿಬಿಡ್ತದೆ. ಅದ್ರ ಜೊತೆಗೆ ಆರೋಗ್ಯ, ಇವೆರಡು ಮೀಸಲಾತಿಗಳನ್ನು ಮೀಸಲಾತಿ ರೂಪದಲ್ಲಿ ಗ್ಯಾರಂಟಿ ರೂಪದಲ್ಲಿ ಕೊಟ್ಟರೆ ಬಹಳ ಜನ ನಿಧಾನಕ್ಕೆ ಈ ಮೀಸಲಾತಿ ಹೊರಗೆ ಬಂದೇ ಬರ್ತಾರೆ ಅನ್ನೋಂತ. ಎಲ್ಲ ಮಕ್ಕಳು ಕೇಳಿ, ದುಡ್ಡಿದ್ದವ್ರು ಕೇಳಿ, ದುಡ್ಡಿದ್ದವ್ರು ಕೇಳಿ, ದುಡ್ಡಿದ್ದವ್ರು ಈ ದುಡ್ಡು ಉಳಿಸ್ಕೊಂಡ್ರೆ ಮತ್ತೆ ಅದಕ್ಕೆ ಖರ್ಚು ಮಾಡ್ತಾರೆ, ಅವರು ತಮ್ಮ ಮಕ್ಕಳಿಗೆ ಮತ್ತೆ ಅದಕ್ಕೂ ಖರ್ಚು ಮಾಡ್ತಾರೆ, ಇನ್ನೆದಕ್ಕೂ ಖರ್ಚು ಮಾಡ್ತಾರೆ. ಅದರಿಂದಾಗಿ ಸಹಜವಾಗಿಲ್ಲ ಇನ್ನಷ್ಟು ದುಡ್ಡಿನ ಸರಬರಾಜು ಆಗುವಂಥ ಸಾಧ್ಯತೆಗಳು, ಮತ್ತು ಬಡವರಿಗೆ ಎಲ್ಲರಿಗೂ ಹೈಯರ್ ಎಜುಕೇಷನ್ ಪಡೆಯುವಂಥ ಒಂದು ಅವಕಾಶ ಇರ್ತದೆ. ಇದು ಭಾಳ ದೊಡ್ಡ, ಎಲ್ಲರೂ ಬಡವರು ಬಂದರು. ಅದಕ್ಕೆ ಮೋದಿಯವ್ರನ್ನ ಕೆಲವೊಂದು ವಿಷಯದಲ್ಲಿ ನಾವು ಲೈಕ್ ಮಾಡಬೇಕಾಗ್ತದೆ ಇಲ್ಲ ಅಂತಲ್ಲ, ಏನು ಮಾಡೋದು ಅವರಲ್ಲಿ ಜಾಜಿ ಬೇಡಪ್ಪ ನಾಲ್ಕು. ಈಗ ಅವ್ರಿಗೆ ವಿಷಯ ಇರ್ತದೆ, ಆಮದು ಬೇರೆ, ಇಲ್ಲಿವರಿಗೆ ಅವರು ಎಲ್ಲರೂ ಮೇಲ್ಜಾತಿ ಜನ ಇಲ್ಲಪ್ಪ ಅಂತ ಅಂತಿದ್ರು, ಅದು ಮೀಸಲಾತಿ ಹೋಗುದಿಲ್ಲ ಅಂತ ಖಾತ್ರಿ ಆಗ್ಯದ. ಅದಕ್ಕಾಗಿ ಇವತ್ತು ಹೊಸ ಒಂದು ಟ್ರೆಂಡನ್ನು ಹುಟ್ಟಾಕಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಡವ, ಹೆಣ್ಮಗಳು, ಯುವಕ, ಮುಂದೆ ರೈತ, ಈ 4 ಜನ ಆದರೆ ಇವರು ಜಾತಿ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರಿಗೂ ಶಿಕ್ಷಣ ಮತ್ತು ಮೆಡಿಸನ್ ಎರಡು ಫ್ರೀ ಕೊಟ್ಟರೆ ಸಹಜವಾಗಿ ಮೀಸಲಾತಿ ಅನ್ನೋಂಥ ತಂತನ ಕುಲ್ಲಾಗುತ್ತಾ ಹೋಗ್ತದೆ. ಯಾಕಂದರೆ ನಿಮಗೆ ಉದ್ಯೋಗ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ, ಯಾಕೆ ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದೀರಿ. ಪ್ರೈವೇಟ್ದವ್ರಂತೆ ಯೋಗ್ಯದವ್ರನ್ನ ಬುದ್ಧಿವಂತರಷ್ಟು ತಗೊಳ್ತಾರೆ. ಹೀಗಾಗಿ ಒಂದು ಮೊದಲನೇ ಜಾತಿ ಕಾಲಮ್ ಕಿತ್ತಾಗಿಬಿಟ್ಬಿಟ್ಟು ಎಲ್ಲರಿಗೂ ಶಿಕ್ಷಣ ಮತ್ತು ಮೆಡಿಸಿನ ಕೊಟ್ಟು ಜಾತಿ ಪ್ರಶ್ನೆ ಬರೋದ್ರಲ್ಲಿ ಚಲೋ, ಯಾರು ಬುದ್ಧಿವಂತರು ಇರ್ತಾರೆ, ಯಾರು ಜ್ಞಾನಿ ಇರ್ತಾರೆ, ಯಾರು ಟೆಕ್ನಿಕಲ್ ಸೌಂಡ್ ಇರ್ತಾರೆ, ವಿಜ್ಞಾನಿಗಳು ಇರ್ತಾರೆ, ಅವ್ರಿಗೆ ಅವಕಾಶ ಸಿಗ್ತಾವೆ. ಅವ್ರಿಗೂ ಸಹಿತ ಪಾಪ ಬಡ, ಇವತ್ತು ರಿಸರ್ವೇಷನ್ 27% 26% SST ಬಟ್ ಅದರಲ್ಲಿ ಎಷ್ಟು ಜನ ಇವತ್ತು ನಾವು ಮೆಡಿಕಲ್ ಆಫೀಸರ್ ಆಗಿದ್ದಾರೆ, ಅದು ಡಾಕ್ಟರ್ಸ್ ಆಗಿದ್ದಾರೆ, ಎಷ್ಟು ಜನ ಇಂಜಿನಿಯರ್ಸ್ ಆಗಿದ್ದಾರೆ. ಇವತ್ತು ನೀವು ಸರ್ವೆ ಮಾಡಿರಿ, ಗೊತ್ತಾಗ್ತದೆ ಅವ್ರು 17% ಇಲ್ಲ, ಇನ್ನೂ ಕಡಿಮೆ ಅದರ. ISES ಸಹಿತ ಪರ್ಸೆಂಟ್ ಭಾಳ ಕಡಿಮೆ ಅದ. ನೀವು ಅದನ್ನು ಹೇಳಿದ್ರೆ ಅಷ್ಟೇ ಅಷ್ಟು ಸೆಲೆಕ್ಷನ್ ಆಗಬೇಕಲ್ಲ, ಅವರು ಆಗಿಲ್ಲ ಅನ್ನೋದು ಇವತ್ತು ಜನ ಸಾಕ್ಷಿಗಳಿದ್ದಾವೆ ಅಂತ ಹೇಳ್ತಾ, ಇದು ಇವತ್ತು ನಾವು ಸ್ವಾಗತ ಮಾಡುವಂಥ ಕೆಲಸ. ಸುಪ್ರೀಂ ಕೋರ್ಟ್ ಇದ್ದಿದ್ದು ಇವತ್ತು ಒಳ ಮೀಸಲಾತಿಗೆ ಅನುಕೂಲ ಮಾಡಿಕೊಟ್ಟದ. ಹೀಗಾಗಿ ಅಲ್ಲಿ ಅನ್ಯಾಯಕ್ಕೆ ಒಳಗಾದ ಜನರಲ್ಲಿ ಮತ್ತೆ ಅನ್ಯಾಯಕ್ಕೆ ಒಳಗಾದ ಅವರಿಗೆ ಅಥವಾ ಅಸ್ಪೃಶ್ಯರಲ್ಲಿಗೆ ಅಸ್ಪೃಶ್ಯರಿಗೆ ಒಂದು ಹೊಸ ಜೀವ ಕೊಟ್ಟಂಗೆ ಆಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲಾಯಕ್ ಆಗಿರ್ಬೋದು. ಅದರಲ್ಲೂ ಸದಾಶಿವ ಅವರೇನು ಆಯೋಗ ಇತ್ತು ಅದಕ್ಕೆ ನಾವು ಮತ್ತೊಂದು ಥ್ಯಾಂಕ್ಸ್ ಹೇಳ್ತಾ, ಜೊತೆಗೆ ಇವತ್ತು ಸುಪ್ರೀಂ ಕೋರ್ಟ್ನ ಎಲ್ಲ ನ್ಯಾಯಾಧೀಶರಿಗೂ ಇದೊಂದು ಒಳ್ಳೆಯ ಕೆಲಸ ಆಯ್ತಪ್ಪ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಇನ್ನೊಂದು ಸ್ವಲ್ಪ ಇವರು ಸಹಿತ ನಮ್ಮ ಏನಪ್ಪ ಅಂತಂದರೆ ಅಸ್ಪೃಶ್ಯರಲ್ಲೇ ಮೇಲೆ ಅಸ್ಪೃಶ್ಯರು ಇದನ್ನು ಸ್ವಾಗತ ಮಾಡಬೇಕು ಅಂತೇಳಿ ನಾವು ಬಯಸ್ತಾ ಇಲ್ಲಿಗೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಆದರೆ ನೀವು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಅದ್ರ ಮೇಲೆ
ಸಬ್ಸ್ಕ್ರೈಬ್ ಆಗಿ ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಸೀತಾರಾಮ್ ಸತ್ಯದ ಕೈಗೆ ನಡಿ ವಂದನೆಗಳು.